मीनुगारिके दोणी दुरंतक्के संभविसितु तुमारु आरु जन कण्मरेयागिद्रु शोध कार्य अंतू नडेयता इदे घटना स्थलदिंद न्यूज़ 18 न ग्राउंड रिपोर्ट मोन्ने सोमवार रात्रि नडेदित्तु ई बोट दुरंत इब्बरु सावन्नप्पिदरु नाल्कु जन मीनुगारु नापत्तेयागिद्रु मुळुगु तज्ञरु शोध कार्यवन्न मुंदुवरिसुत्ता इद्दारे 20क्कू हेच्चु बोट्गळिंद कार्याचरणे नडेयता इदे ಒಂದು ಅವಾಗ ಭಾರಿ ಬಿರುಗಾಳಿ ಬಂದಿತ್ತು ಹಾಗಾಗಿ ಪಲ್ಟಿ ಆಗಿತ್ತು ಶ್ರೀರಕ್ಷಾ ಬೋಟ್ ಈ ಬೋಟ್ನಲ್ಲಿ 25 ಜನ ಇದ್ದರು 19 ಜನ ರಕ್ಷಣೆ ಮಾಡಿದ್ರು 6 ಜನ ಮಿಸ್ಸಿಂಗ್ ಅದರಲ್ಲಿ ಇಬ್ಬರು ಸತ್ತೋಗಿದ್ದಾರೆ ಈ 4 ಜನ ಗೊತ್ತು ಹುಡುಕಾಟ ನಡೆಯತಾ ಇದೆ 2 ದಿನಗಳಿಂದ ಮೀನುಗಾರರಿಗೆ ಶೋಧ ಕಾರ್ಯ ನಡೆಯತಾ ಇದೆ ಕಾರ್ಯಾಚರಣೆ ಹೇಗೆ ನಡೆಯುತ್ತಿದೆ ಘಟನಾ ಸ್ಥಳದಿಂದ ನ್ಯೂಸ್ 18 ನ ಗ್ರೌಂಡ್ ರಿಪೋರ್ಟ್ ತೋರಿಸ್ತಾ ಇದೀವಿ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬರಿ ನೋಣ अरबी समुद्र कराळ घटने के साक्षिया कल सोमवार मुंजाने श्रीरक्ष एंब बोट मुळुगडे सुमार 6 मंदी नापत्ते अदर इब्बर मृतदेह पत्ते इन 4 मंदी हुडुक्ता रक्षणा कार्याचरणे बरदिंद आगता इदे प्रमुखवागि मंगळूरिन मीनुगारिका बंदरिनिंद श्रीरक्ष एंब बोट पर्शियन बोट मीनुगारिकेगे तेरळित्तु अदु सोमवार ಬೆಳಗ್ಗಿನ ಜಾವ ಅರಬ್ಬಿ ಸಮುದ್ರಕ್ಕೆ ಬಂದಿತ್ತು ಸುಮಾರು 7 ಗಂಟೆ ವೇಳೆಗೆ ಇವರು ಮೀನುಗಾರರು ಸುಮಾರು 25 ಮಂದಿ ಮೀನುಗಾರರು ಆ ಬೋಟಲ್ಲಿ ಇದ್ದರು ಬಲೆಯನ್ನು ಹಾಕಿದ್ರು ಸಂಜೆ ವೇಳೆಗೆ ಆ ಬಲೆಯನ್ನು ತೆಗೆಯುವಂತ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ತೊಡಗಿದ್ರು ಆದರೆ ರಾತ್ರಿ ಬಲವಾದ ಒಂದು ಗಾಳಿ ಬಂದಿದೆ ಈ ವೇಳೆ ಬೋಟ್ ಪಲ್ಟಿಯಾಗಿ ಸುಮಾರು 25 ಮಂದಿ ಕೂಡ ನೀರಲ್ಲಿ ಬಿದ್ದಿದ್ರು ಇದರಲ್ಲಿ 19 ಮಂದಿ ಅಂದ್ರೆ ಬೋಟ್ಗೆ ಹಿಂಬದಿ ಇರುವಂತ ಡಿಂಗಿಯನ್ನು ಅಳವಡಿಸಿ 19 ಮಂದಿ ಬಚಾವಾಗಿದ್ರು 6 ಮಂದಿ ಬಲೆ ಅಡಿಗೆ ಸಿಲುಕಿದ್ರು ನಿನ್ನೆ ಇಡೀ ದಿನ ಇಲ್ಲಿನ ಮೀನುಗಾರರ ತಂಡ ರಕ್ಷಣಾ ಕಾರ್ಯಾಚರಣೆ ಮಾಡಿತ್ತು ಅಂದ್ರೆ ಇಲ್ಲಿ ಅವರನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡಿತ್ತು ಅದರಲ್ಲಿ ಇಬ್ಬರ ಮೃತದೇಹ ಪತ್ತೆಯಾಗಿದೆ ಇನ್ನು 4 ಮಂದಿ ಮೃತದೇಹ ಸಿಗೋಕೆ ಬಾಕಿ ಇದೆ ಅದನ್ನ ಹುಡುಕುವಂತ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ನಾವೀಗ ಘಟನಾ ಸ್ಥಳದಲ್ಲಿ ಇದ್ದೇವೆ ದಡದಿಂದ ಸುಮಾರು 15 ನಾಟಿಕಲ್ ಮೈಲ್ ಅಲ್ಲಿ ಈ ಘಟನೆ ಆಗಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಿದ್ರೆ ಹಲವಾರು ಬೋಟ್ಗಳು ಇವತ್ತು ಕಾರ್ಯಾಚರಣೆಗೆ ಬಂದಿರುವಂತದ್ದು ಯಾಕೆಂದ್ರೆ ಇನ್ನು ಮುಂದೆ ತಡ ಆದ್ರೆ ಅದನ್ನ ಹುಡುಕುವಂತ ಪ್ರಕ್ರಿಯೆಗಳು ತುಂಬಾ ಲೇಟ್ ಆಗಬಹುದು ದೃಷ್ಟಿಯಲ್ಲಿ ಇವತ್ತು ಮಂಗಳೂರಿನ ಮೀನುಗಾರಿಕಾ ಬಂದರನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಕರಾಳ ದಿನವಾಗಿ ಎಲ್ಲರೂ ಕೂಡ ಆಚರಿಸುತ್ತಿದ್ದಾರೆ ಸುಮಾರು ಬೋಟ್ಗಳು ಈಗಾಗಲೇ ಮಂಗಳೂರಿನ ದಡದಿಂದ ಅರಬ್ಬಿ ಸಮುದ್ರಕ್ಕೆ ಬಂದಿರುವಂತದ್ದು ಈ ದೃಶ್ಯಗಳಲ್ಲಿ ಗಮನಿಸಿದ್ರೆ ತುಂಬಾ ಬೋಟ್ಗಳಲ್ಲಿ ಅವರನ್ನ ಹುಡುಕುವಂತ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆಗ್ತಾ ಇದೆ ನೀವು ಆ ಸಮುದ್ರದಲ್ಲಿ ಬಲೆಯನ್ನು ಕೂಡ ಗಮನಿಸುತ್ತಿರಬಹುದು ಇದು ಶ್ರೀರಕ್ಷ ಎಂಬ ಬೋಟ್ನ ಬಲೆ ಇದೇ ಬೋಟ್ನ ಅಡಿಯಲ್ಲಿ ಆ ಬೋಟ್ಗೆ ಅಳವಡಿಸಿದಂತ ಬಲೆ ಈ ಬಲೆಯ ಅಡಿಯಲ್ಲಿ ಆ ಮೀನುಗಾರರು ಇರಬಹುದು ಅವರ ಮೃತದೇಹಗಳು ಇರಬಹುದು ಎಂಬ ಶಂಕೆ ಸದ್ಯಕ್ಕೆ ಇಲ್ಲಿ ಬಂದಿರುವಂತ ಎಲ್ಲರದ್ದು ಕೂಡ ಆಗಿದೆ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವಂತ ಮೀನುಗಾರರು ಕೂಡ ಇದ್ದಾರೆ ಅವರ ಜೊತೆ ನಾನು ಮಾತಾಡ್ತೀನಿ ಸರ್ ನಿನ್ನೆ ಯಾವ ರೀತಿಯಾಗಿ ಇದನ್ನ ಕಾರ್ಯಾಚರಣೆ ಮಾಡಿದ್ರು ಮೀನು ಸ್ವಲ್ಪ ಲೋಡ್ ಮಾಡಿದಂಗೆ ಪಾಲ್ಟಿ ಬೋಟ್ ಪಾಲ್ಟಿ ಆಗಿತ್ತು ಸ್ವಲ್ಪ ಪಾಲ್ಟಿ ಆಗಿ ಬೋಟ್ ಮೂಲಕ 2 ಜನ ನಿನ್ನೆ ಸಿಕ್ಕಿದ್ದಾರೆ ಮತ್ತೆ ನಂತರ 4 ಜನ ಬೋಟ್ ಎಡೆಗೆ ಇದ್ದಾರೆ ಅಂತ ಗೊತ್ತಾಗಲ್ಲ ಇನ್ನು ಪತ್ತೆ ಆಗಲ್ಲ ಅದು ಅದು ಎಂತ ಅಂತ ಗೊತ್ತಾಗಲ್ಲ ಈಗ ನಿಮ್ಮ ಮುಳುಕವರೆಲ್ಲ ಇದೆಲ್ಲ ಆಕ್ಸಿಜನ್ ಹಾಕಲ್ಲ ಮುಳುಕಿದ್ರು ಆದ್ರೂ ಅದು ಸಿಕ್ಕಲಿಲ್ಲ ಇನ್ನು ಈಗ ಹುಡುಕ್ತಾ ಇದ್ದಾರೆ ನೋಡ್ಬೇಕು ಈಗ ಇದು ಮೀನುಗಾರರ ಮತ್ತು ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋಗಬಹುದು ಆ ಮುಳುಗು ತಜ್ಞರು ಕೂಡ ಇಲ್ಲಿ ಸಮುದ್ರದ ಆಳಕ್ಕೆ ಮುಳುಗಿ ಅವರ ಎಲ್ಲಿಯಾದ್ರೂ ಬಲೆಯೊಳಗೆ ಸಿಲುಕಿದ್ದಾರೆ ಎಂಬುದರ ಬಗ್ಗೆ ಅವರು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು ಸುಮಾರು 16 ಬೋಟ್ಗಳು ಈಗಾಗಲೇ ಘಟನಾ ಸ್ಥಳದಲ್ಲಿವೆ ಇನ್ನೂ ಕೆಲವು ಬೋಟ್ಗಳು ಈಗಾಗಲೇ ಘಟನಾ ಸ್ಥಳಕ್ಕೆ ಬರ್ತಾ ಇದೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಇದು ಮೀನುಗಾರರ ಪಾಲಿಗೆ ಬಹಳಷ್ಟು ಒಂದು ಕರಾಳ ದಿನ ಅಂತ ಹೇಳಬಹುದು ಯಾಕಂದ್ರೆ ಎಲ್ಲಾ ಮೀನುಗಳು ಪಿಕಪ್ ಆಗಿದ್ವು ಬಲೆಯಲ್ಲಿ ಸಿಲುಕಿದ್ವು ಇನ್ನೇನು ಬಲೆಯನ್ನ ಬಲೆಯ ಬೋಟ್ಗೆ ತುಂಬಿಸಿ ಮತ್ತೆ ಅದಕ್ಕೆ ತೆರಳುವಂತ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಈ ಅನಾಹುತ ಆಗಿರುವಂತದ್ದು ಒಟ್ಟಿನಲ್ಲಿ ಮೀನುಗಾರರ ಆಗ್ರಹಿಸ್ತೆ ಈಗ ಘಟನೆ ಹೇಗೂ ಆಗೋಗಿದೆ ಆದ್ರೆ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಸರ್ಕಾರ ಘಟನೆ ಆಗಿ 48 ಗಂಟೆ ಆದರೂ ಕೂಡ ಯಾವುದೇ ರೀತಿಯಾಗಿ ಗಂಭೀರವಾಗಿ ಆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ ಮೃತ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಇಮಿಡಿಯೇಟ್ ಆಗಿ ಇಲ್ಲಿ ಏನೆಲ್ಲ ಕಾರ್ಯಾಚರಣೆ ಆಗ್ತಿದೆ ಅನ್ನೋ ಮಾಡೋಕೆ ಸರ್ಕಾರ ಕೂಡ ನೆರವನ್ನ ನೀಡಬೇಕು ಅನ್ನೋದು ಇಲ್ಲಿನ ಮೀನುಗಾರರ ಒತ್ತಾಯವಾಗಿದೆ ಕ್ಯಾಮೆರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ 18 ಕನ್ನಡ ಮಂಗಳೂರು